ಪ್ರಧಾನಿ ನರೇಂದ್ರ ಮೋದಿ ಕೊರೋನಾ ವಿರುದ್ಧದ ಹೋರಾಟಕ್ಕೆ ದೇಣಿಗೆಯನ್ನ ನೀಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈಗ ಕೊರೋನಾ ತಡೆಗಾಗಿ ದೇಣಿಗೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಓಕೆ, ಯಾರ್ಯಾರು ದೇಣಿಗೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಭಾರತೀಯ ರೈಲ್ವೆ ಇಲಾಖೆ 151 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ಕೊರೋನಾ ತಡೆಗಾಗಿ ದೇಣಿಗೆ ಕೊಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಮನವಿಗೆ ಭಾರತೀಯ ರೈಲ್ವೆ ಇಲಾಖೆ 151 ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದೆ. ಇನ್ನು ಏರ್ಪೋರ್ಟ್ ಸಿಬ್ಬಂದಿಯವರು 20 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ಜಿಂದಾಲ್ ಕಂಪನಿಯವರು 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ. ಸೆಲೋ ಗ್ರೂಪ್ನಿಂದ 1.5 ಕೋಟಿ ರೂಪಾಯಿ ದೇಣಿಗೆ ಸಿಕ್ಕಿದೆ. ಸೊ ಯಾವಾಗ ಪ್ರಧಾನಿ ಮನವಿ ಮಾಡಿಕೊಂಡ್ರು ದೇಣಿಗೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇವತ್ತು 2ನೇ ದಿನ, ಇನ್ಫ್ಯಾಕ್ಟ್ ನಿನ್ನೆ ಕೂಡ ಸಾಕಷ್ಟು ಬಂದಿತ್ತು. ಈಗಾಗಲೇ ದೇಣಿಗೆಯನ್ನು ಕೊಟ್ಟವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಬಾಲಿವುಡ್ನ ನಟ ನಟಿಯರು ಸೇರಿದಂತೆ ಅನೇಕರು ಈಗಾಗಲೇ ಸಾಕಷ್ಟು ಹೆಲ್ಪ್ ಮಾಡಿದ್ರು. ಇವತ್ತು ಕೂಡ ಅದು ಮುಂದುವರೆದಿದೆ.